ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಮತ್ತೊಂದು ಐತಿಹಾಸಿಕವಾದಂಥ ಜಾಗ ಕರ್ಕೊಂಬಂದಿದ್ದೀನಿ. ಎಸ್, ಇದು ನಿಜವಾದಂಥದ್ದು, ಐತಿಹಾಸಿಕವಾದಂಥದ್ದು, ಭಾಳ ಅಪರೂಪದ್ದು, ಭಾಳ ಇವೆಲ್ಲ ತಿಳ್ಕೊಳ್ಳೇಬೇಕಾದಂಥ ಐತಿಹಾಸಿಕವಾದಂಥ ಜಾಗ ಕರ್ಕೊಂಬಂದಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರತಕ್ಕಂಥ ಜಾಗ, ಈಗ ನಾನು ಹಿಂದೆ ಇರತಕ್ಕಂಥ ಜಾಗ, ಕರ್ನಾಟಕದ ಮೊತ್ತ ಮೊದಲ ಹೆರಿಗೆ ಆಸ್ಪತ್ರೆ. ಐ ರಿಪೀಟ್ ದಿಸ್, ಕರ್ನಾಟಕದ ಪ್ರಪ್ರಥಮ ಹೆರಿಗೆ ಆಸ್ಪತ್ರೆ. 1880ರಲ್ಲಿ ಇಲ್ಲಿ ಹೆರಿಗೆ ಆಸ್ಪತ್ರೆ ಆರಂಭ ಆಯಿತು. ಯಾರಪ್ಪ ಈ ಹೆರಿಗೆ ಆಸ್ಪತ್ರೆನ ಆರಂಭ ಮಾಡಿದವರು? ಇಲ್ಲೊಂದು ಸಣ್ಣ ಟ್ವಿಸ್ಟು ಸ್ನೇಹಿತರೆ, ಈ ಹೆರಿಗೆ ಆಸ್ಪತ್ರೆ ಆರಂಭ ಮಾಡೋದಕ್ಕೆ ಕಾರಣಕರ್ತರಾಗದಂಥವರು ಧರ್ಮ ಪ್ರವರ್ತಕ, ಧರ್ಮ ಪ್ರವೀಣ, ಜನಸೇವಾಸಕ್ತ, ಜನೋಪಕಾರಿ, ಧರ್ಮ ಕಾರ್ಯ ಧುರೀಣ ಎಲೆಮಲ್ಲಪ್ಪ ಶೆಟ್ಟರು. ಈ ಎಲೆಮಲ್ಲಪ್ಪ ಶೆಟ್ಟರು ಕೆರೆ ಬಗ್ಗೆ ನಿಮ್ಗೆ ನಾನು ಲಾಸ್ಟ್ ಇಯರ್ ಒಂದು ವಿಡಿಯೋ ಮಾಡಿದ್ದೆ. 450 ಕೆರೆಗಳ ಬೃಹತ್ತಾದ ಕೆರೆ ಮದ್ರಾಸ್ಗೆ ಹೋಗೋ ರಸ್ತೆಯಲ್ಲಿ, ಕೋಲಾರಿಗೆ ಹೋಗೋ ರಸ್ತೆಯಲ್ಲಿ ಇದೇ ಸಿಪ್ಲಾ ಫ್ಯಾಕ್ಟ್ರಿ ಹತ್ರ ಇದೆ, ಹೋಗಿ ನೋಡಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದೇ ಪುಣ್ಯಾತ್ಮ, ಅದೇ ಧರ್ಮಬೀರು ಎಲೆಮಲ್ಲಪ್ಪ ಶೆಟ್ಟರು ಇಲ್ಲಿ ಆಸ್ಪತ್ರೆಯನ್ನು ಕಟ್ಟಿಸಿದ್ರು. ಹೆರಿಗೆ ಆಸ್ಪತ್ರೆ 1880ರ ಮುಂಚೆ ನಮ್ಮೆಲ್ಲ ತಾಯಂದಿರು ಹೆರಿಗೆಗಾಗಿ ಸೂಲಗಿತ್ತಿಯರನ್ನೇ ನಂಬಿಕೊಂಡು ತಮ್ಮ ಪ್ರಾಣಗಳನ್ನು ಅವ್ರ ಕೈಯಲ್ಲಿ ಕೊಟ್ಟು ಒಂದು ಅತಿಯಾದಂಥ ಒಂದು ರಿಸ್ಕಿನ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಕಾಲದಲ್ಲಿ ಇದನ್ನೆಲ್ಲ ಮನಗಂಡಂಥ ಎಲೆಮಲ್ಲಪ್ಪ ಶೆಟ್ಟರು ಅವತ್ತು ಹೆರಿಗೆ ಆಸ್ಪತ್ರೆ ಕಟ್ಟೋದಕ್ಕೆ ಕಾರಣಕರ್ತರಾದರು. 25,000 ಬೆಳ್ಳಿ ರೂಪಾಯಿಗಳ, ರಿಪೀಟ್ ದಿಸ್, 25,000 ಬೆಳ್ಳಿ ರೂಪಾಯಿಗಳನ್ನು ಖರ್ಚು ಮಾಡಿ ಅವತ್ತು ಹೆರಿಗೆ ಆಸ್ಪತ್ರೆ ಕಟ್ಟಿಸಿದ್ರು. ಇದೇ ಎಲೆಮಲ್ಲಪ್ಪ ಶೆಟ್ಟರು. ಬೀಂಗೆ ಲಿಂಗಾಯತ್ನ, ಇದನ್ನು ಹೇಳ್ತಿದ್ದೀನಿ ಅಂತ ದಯವಿಟ್ಟು ಯಾರು ಅನ್ಯಥಾ ಭಾವಿಸ್ಬೇಡಿ. ಲಿಂಗಾಯತ ಧರ್ಮಕ್ಕೆ ಸೇರಿದಂಥ ಎಲೆಮಲ್ಲಪ್ಪ ಶೆಟ್ಟರು ಈ ಹೆರಿಗೆ ಆಸ್ಪತ್ರೆ ಕಟ್ಟಿಸಿದ್ದು. ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರು ಮತ್ತು ಬಡವರು, ಬಡವಾತಿ ಬಡವರು ತಗೊಳ್ಳಿ, ಇದನ್ನು ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಳಿ ಅಂಥೇಳಿ 3 ವರ್ಷಗಳ ಕಾಲ 1883ರಿಂದ 1883ರಲ್ಲಿ ಇದನ್ನು ಬೆಂಗಳೂರು ಮುನ್ಸಿಪಾಲ್ಟಿ ವಹಿಸ್ಕೊಂಬಿಡುತ್ತೆ. ಹಾಗಾಗಿ 3 ವರ್ಷಗಳ ಕಾಲ ಇಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದವರಿಗೋಸ್ಕರನೇ ಹೆರಿಗೆ ಆಸ್ಪತ್ರೆಯನ್ನು ಕಟ್ಟಿಸಿದಂಥ ಖ್ಯಾತಿ ಎಲೆಮಲ್ಲಪ್ಪ ಶೆಟ್ಟರಿಗೆ ಸಲ್ಲುತ್ತೆ. ಇದೇ ಎಲೆಮಲ್ಲಪ್ಪ ಶೆಟ್ಟರೆ ಪುಣ್ಯಾತ್ಮ, ಕರಗಿ ಬೆಂಡಾಗಿ ಬಿದ್ದೋಗೋ ಸ್ಥಿತಿಯಲ್ಲಿ, ದುಸ್ಥಿತಿಯಲ್ಲಿದ್ದಂಥ ಕಾಡುಮಲ್ಲೇಶ್ವರ ದೇವಸ್ಥಾನವನ್ನು ಉದ್ಧರಿಸಿ ಇವತ್ತು ನೀವೇನು ನೋಡ್ತಾ ಇದ್ದೀರ, ಪುರಾತನ ಕಾಂಪೌಂಡು ಕಾಡುಮಲ್ಲೇಶ್ವರನ ದೇವಸ್ಥಾನ, ಅದನ್ನು ಜೀರ್ಣೋದ್ಧಾರ ಮಾಡಿದಂಥ ಪುಣ್ಯಾತ್ಮನು ಎಲೆಮಲ್ಲಪ್ಪ ಶೆಟ್ಟರು. ಎಂತೆಂಥ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ ಕನ್ನಡಿಗನ, ಪ್ರತಿಯೊಬ್ಬ ಕನ್ನಡಿಗನು ಎಷ್ಟು ನಾವು ನೆನ್ಕೋಬೇಕು, ಎಂತೆಂಥ ಪ್ರಾತಸ್ಮರಣೀಯರನ್ನು ನಾವು ದಿನ ಬೆಳಗ್ಗೆ ಎದ್ದು ನೆನ್ಕೋಬೇಕು. ಮಹಾರಾಜರು ನೆನ್ಕೊಳ್ಳೋದೆ ಒಂದು ಕಡೆ, ಆದರೆ ಇಂಥ ಧರ್ಮ ಕಾರ್ಯ ಧುರೀರನ್ನು ನೆನ್ಕೊಳ್ಳೋದು ಇನ್ನೊಂದು ಕಡೆ ಸಂಭ್ರಮ ಕಣ್ರಿ ಅಂತ 450 ಎಕರೆಗಳ ದೊಡ್ಡ ಇದನ್ನು ಕಟ್ಸಿದವರು ಈ ಹೆರಿಗೆ ಆಸ್ಪತ್ರೆ ಕಟ್ಸಿದ್ರು. ಈ ಹೆರಿಗೆ ಆಸ್ಪತ್ರೆಯಲ್ಲಿ ಇನ್ನೂ ಒಂದು ವಿಶೇಷ ಇದೆ. ಡಾಕ್ಟರ್ MC ಆಲ್ಬುಕರ್ಕ್ ಅಂತ ಕರ್ನಾಟಕದ ಮೊತ್ತ ಮೊದಲ ಇಂಗ್ಲೆಂಡಿನಿಂದ ಬಂದ ಬ್ರಿಟಿಷ್ ವೈದ್ಯ ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಇದು 1900 ಆದಮೇಲೆ ವಾಣಿವಿಲಾಸ ಆಸ್ಪತ್ರೆಗೆ ಈ ಆಸ್ಪತ್ರೆ ಮರ್ಜಾದಂಥ ಕಾಲಕ್ಕೆ 1948ವರೆಗೂ ಡಾಕ್ಟರ್ MC ಆಲ್ಬುಕರ್ಕು ಈ ಭಾರತದಲ್ಲಿ, ಈ ನಮ್ಮ ಬೆಂಗಳೂರಲ್ಲಿ ಕೆಲಸ ಮಾಡಿ ನಿವೃತ್ತಿಯನ್ನು ಹೊಂದಿದರು. ಎಂಥ ಅದ್ಭುತ ಆದ ಸ್ನೇಹಿತರೆ, ಇದು ವಾಣಿವಿಲಾಸ ಆಸ್ಪತ್ರೆಗೆ ಈ ಆಸ್ಪತ್ರೆ ಮರ್ಜಾದಂಥ ಕಾಲಕ್ಕೆ ಬಹುಶಃ ಇಡೀ ದಕ್ಷಿಣ ಭಾರತದಲ್ಲೇ ಮೊತ್ತ ಮೊದಲ ಲೇಡಿ ಸರ್ಜನನ್ನು ಇಂಗ್ಲೆಂಡಿನಿಂದ ಭಾರತಕ್ಕೆ ಬೆಂಗಳೂರಿಗೆ ಕರೆಸಿ ಅವ್ರ ಕೈಯಲ್ಲಿ ಹೆರಿಗೆ ಮಾಡಿಸಿದಂಥ ಕೀರ್ತಿ ನಮ್ಮ ಮಹಾರಾಜಗಳಿಗೆ ಸಲ್ಲಬೇಕು. ಮೊತ್ತ ಮೊದಲ ಲೇಡಿ ಸರ್ಜನ್ನು ಬಂದಿದ್ದು ವಾಣಿವಿಲಾಸ ಆಸ್ಪತ್ರೆಗೆ ಈ ಆಸ್ಪತ್ರೆಯಲ್ಲಿ ಮರ್ಜಾದ ಮೇಲೆ. ಎಂಥ ಅದ್ಭುತ ಅಲ್ವಾ ಸ್ನೇಹಿತರೆ, ಎಂತೆಂಥ ವಿಸ್ಮಯಗಳನ್ನು. ಈಗ ನಾನು ನಿಂತಿರತಕ್ಕಂಥ ರಸ್ತೆ ನೀವೆಲ್ಲ ಬಹುಶಃ ಗೊತ್ತಿರ್ಬೋದು, ಇದನ್ನು ಸಿನೇಟ್ ಆಫ್ ರಸ್ತೆ ಅಂತ ಕರಿತೀವಿ. ಏನಪ್ಪ ಏನೋ ರಸ್ತೆ, ಯಾವುದೋ ರಸ್ತೆ ಹೇಳ್ತಿದ್ದೇನೆ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ಎಸ್, ಇದು ಈಗ ನೃಪತುಂಗ ರಸ್ತೆ. ಈಗ ನಾನು ನಿಮ್ಗೆ ತೋರಿಸ್ತಾ ಇರತಕ್ಕಂಥದ್ದು IG ಆಫೀಸು, ಪೊಲೀಸ್ನವರ ಮಹಾನಿರ್ದೇಶಕರ ಕಚೇರಿ. ಆಗ ಹೆರಿಗೆ ಆಸ್ಪತ್ರೆ ಆಗಿತ್ತು 1880ರಲ್ಲಿ. ಈ ಸಿನೇಟ್ ಆಫ್ ರಸ್ತೆ, ಈ KR ಸರ್ಕಲ್ ಅಂತ ನೀವೇನು ಹೇಳ್ತೀರಾ, ಅಲ್ಲಿ 1799ರ 3ನೇ ಆಂಗ್ಲೋ ಮೈಸೂರು ಯುದ್ಧ ಗೆದ್ದ ಸಂಭ್ರಮಕ್ಕೆ ಲಾರ್ಡ್ ಕಾರ್ನ್ವಾಲಿಸು ಅಲ್ಲಿ ಒಂದು ನೆನಪಿನ ಸ್ತಂಭವನ್ನು ಕಟ್ಟಿಸಿದ್ದ. ಯುದ್ಧ ಗೆದ್ದ ಸಂಭ್ರಮಕ್ಕೆ, ನಮ್ಮ ಮೇಲೆ ಯುದ್ಧ ಗೆದ್ದ, ಶ್ರೀರಂಗಪಟ್ಟಣದ ಮೇಲೆ ಯುದ್ಧ ಗೆದ್ದ ಸಂಭ್ರಮಕ್ಕೆ ಲಾರ್ಡ್ ಕಾರ್ನ್ವಾಲಿಸು ಅಲ್ಲಿ ಒಂದು ನೆನಪಿನ ಸ್ತಂಭವನ್ನು ಕಟ್ಟಿಸಿದ್ದ. ಸ್ವಾತಂತ್ರ್ಯೋತ್ತರ ಭಾರತದ ಕಾಲಘಟ್ಟದಲ್ಲಿ ಅದನ್ನೆಲ್ಲ ತೆಗೆದು ಈಗ ಅದನ್ನು KR ಸರ್ಕಲ್ ಮಾಡಿದ್ರು. ಚೆನ್ನಾಗಿತ್ತಲ್ವ ಸ್ನೇಹಿತರೆ, ನಿಮಗೆ ಎಷ್ಟೊಂದು ವಿಚಾರ ಇವತ್ತು ನಾನು ಹೇಳಿದ್ದೀನಿ. ನಾವು ಮಹಾರಾಜರ ಜೊತೆ ಜೊತೆಗೆ ಎಂತೆಂಥ ಪ್ರಾತಸ್ಮರಣೀಯರನ್ನು ನಾವು ನೆನ್ಕೋಬೇಕು ಅನ್ನೋದು ನನ್ನ ಒಂದು ಸಣ್ಣ ಪ್ರಯತ್ನ. ಎಲೆಮಲ್ಲಪ್ಪ ಶೆಟ್ಟರು ನಮ್ಮ ಬೆಂಗಳೂರಿಗರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಬೇಕಾದಂಥ ಅತ್ಯಪರೂಪದ ಮಹನೀಯ. 450 ಎಕರೆ ಕೆರೆ ಇರ್ಬೋದು, 25,000 ಬೆಳ್ಳಿ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿಸಿದಂಥ ಹೆರಿಗೆ ಆಸ್ಪತ್ರೆ ಇರ್ಬೋದು, ದುಸ್ಥಿತಿಯಲ್ಲಿದ್ದ ಗುಡಿಯನ್ನು ಉದ್ಧರಿಸಿದಂಥ ಕಾಡುಮಲ್ಲೇಶ್ವರ ಗುಡಿ ಇರ್ಬೋದು, ಎಲ್ಲವನ್ನು ಮಾಡಿ ಎಲ್ಲವನ್ನು ನಮಗೆ ಕೊಟ್ಟು ಖಾಲಿ ಕೈಯಲ್ಲಿ ಬಂದು, ಖಾಲಿ ಅಪಾರವಾದ ಹಣ ಸಂಪಾದನೆ ಮಾಡಿ ಖಾಲಿ ಕೈಯಲ್ಲೇ ವಾಪಸ್ ಹೋದಂಥ ದಾರ್ಶನಿಕ ಧರ್ಮ ಕಾರ್ಯ ಧುರೀಣ ಎಲೆಮಲ್ಲಪ್ಪ ಶೆಟ್ಟರಿಗೆ ಒಂದು ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ನಾನು ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ಮುಂದಿನ ವಾರ ಇಂಥದ್ದೇ ಮತ್ತೊಂದು ಐತಿಹಾಸಿಕವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೀವು ನೃಪತುಂಗ ರಸ್ತೆಯಲ್ಲಿ ಬರಬೇಕಾದ್ರೆ
ಕಣ್ಣು ಆ ಕಡೆ ಈ ಕಡೆ ತಿರುಗಿಸಕಾಗದೆ ಇರುವಂತ ಘೋರವಾದಂತ ಟ್ರಾಫಿಕ್ ಮಧ್ಯ ಬರ್ತಾ ಇರ್ತೀರಾ. ಆದ್ರೆ ಇಲ್ಲೊಂದು ಸರಿ ಸಿಗ್ನಲ್ ಗೆ ಜಾಮ್ ಆಗಿ ನಿಂತಿದ್ದಾಗ ಎಡಗಡೆ ನೀವು ಐಜಿ ಆಫೀಸ್ ನೋಡಿ ಅಲ್ಲಿ ಇದ್ದಂತ ಹೆರಿಗೆ ಆಸ್ಪತ್ರೆನ ನೀವು ನೆನೆಸಿಕೊಳ್ಳಿ. ಎಲೆ ಮಲ್ಲಪ್ಪ ಶೆಟ್ಟರಿಗೆ ಒಂದು ಹೃದಯಪೂರ್ವಕವಾದಂತ ನಮಸ್ಕಾರ ಹೇಳಿ ನಮ್ಮೆಲ್ಲ ತಾಯಂದ್ರಿಗೆ ಸುಖಪ್ರಸವ ಮಾಡಿಸಿದಂತ ಕೀರ್ತಿ ನಮ್ಮೆಲ್ಲ ಪೂರ್ವಸೂರಿಗಳಾದಂತ ಎಲೆ ಮಲ್ಲಪ್ಪ ಶೆಟ್ಟರಿಗೆ ಸಲ್ಲುತ್ತೆ ಅಂತ ಹೇಳ್ತಾ ಅವರಿಗೆ ಇನ್ನೊಂದು ಸರಿ ಹೃದಯಪೂರ್ವಕವಾದಂತ ನಮಸ್ಕಾರ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮಳೆಗಾಲ ಆರಂಭ ಆಗಿದೆ, ಪ್ರಕೃತಿ ತನ್ನ ವೈಭವವನ್ನು ಮೆರಿತಾ ಇದೆ. ನೀವು ಜೋಪಾನವಾಗಿರಿ, ಓಡಾಡಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡು ಓಡಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.